ಎಲ್ಲರಿಗೂ ನಮಸ್ಕಾರ. ಕಥೆ: ಒಬ್ಬ ಬ್ರದರ್ ಬರ್ತಾನ್ ನೋಡ್. ರಚನೆ ಮತ್ತು ಪ್ರಸ್ತುತಿ ಶ್ರೀ ಮನೋಹರ್ ಕುಲಕರ್ಣಿ. ಚಿತ್ರಕೃಪೆ ಗೂಗಲ್. ಸಂಗೀತ ಯೂಟ್ಯೂಬ್. ಅಮ್ಮ ಅಮ್ಮ, ಬಾಗ್ಲ ಹಾಕೋ, ನಾವಿಬ್ಬರೂ ಆಫೀಸ್ ಹೊಂಟೇವಿ ಎಂದು ಹೇಮಂತ್ ನಿತ್ಯದಂತೆ ಅಮ್ಮನಿಗೆ ಹೇಳಿದರೆ, ಅವನ ಹೆಂಡತಿ ಸುಮತಿ, ಕೆಲಸದವಳು ಬಂದ್ರೆ ಬಾಗ್ಲ ತೆಗಿಬೇಡ್ರಿ, ಎಲ್ಲ ಬಾಂಡಿ ಬಟ್ಟಿ ಹೊರಗೆ ಇತ್ತಲಾಗಿಟ್ಟೇನ್ರಿ ಎಂದು ದನಿಗೂಡಿಸಿದಳು. ಸ್ಕೂಟರ್ ಮೇಲೆ ಹೊರಟಿತು ಅವರಿಬ್ಬರ ಸವಾರಿ. ಹೇಮಂತ್ ಒಬ್ಬ ಸರ್ಕಾರಿ ಹೈಸ್ಕೂಲ್ ಶಿಕ್ಷಕ, ಹೆಂಡತಿ ಸುಮತಿ ಸಹ ಸರ್ಕಾರಿ ಕಚೇರಿಯೊಂದರಲ್ಲಿ ಉದ್ಯೋಗಿ. ಅವನ ಸ್ಕೂಲ್ನ ದಾರಿಯಲ್ಲೇ ಇರುವ ಆಫೀಸಿಗೆ ದಿನಾಲೂ ಅವಳನ್ನು ಡ್ರಾಪ್ ಮಾಡಿ ತಾನು ಮುಂದೆ ಹೋಗುತ್ತಿದ್ದ. ಇದು ಅವರ ನಿತ್ಯದ ದಿನಚರಿಯಾಗಿತ್ತು. ಅವರು ಕೆಲಸಕ್ಕೆಂದು ಹೋದರೆ ಮನೆಯಲ್ಲಿ ಕಮಲಮ್ಮ ಒಬ್ಬರೇ. ಹಳ್ಳಿಯಲ್ಲೇ ಇರುವ ಅವರನ್ನು ಹೇಮಂತ್ 10 ವರ್ಷದ ಹಿಂದೆ ತನ್ನ ತಂದೆ ತೀರಿಕೊಂಡಾಗ ತಾಯಿಯನ್ನು ನೋಡಿಕೊಳ್ಳಲು ಯಾರೂ ಇಲ್ಲವೆಂದು ತಮ್ಮ ಹತ್ತಿರ ಇಲ್ಲಿ ಪಟ್ಟಣಕ್ಕೆ ಕರೆದುಕೊಂಡು ಬಂದಿದ್ದ. ಕಮಲಮ್ಮನವರಿಗೆ ಮೊದಮೊದಲು ಈ ಪಟ್ಟಣ ಜೀವನಕ್ಕೆ ಹೊಂದಿಕೊಳ್ಳಲು ಕಷ್ಟವಾದರೂ ಕ್ರಮೇಣ ಅದೇ ಅಭ್ಯಾಸವಾಗಿತ್ತು. ಹೇಮಂತನಿಗೆ ಮದುವೆಯಾಗಿ 12 ವರ್ಷವಾದರೂ ಮಕ್ಕಳಾಗಿರಲಿಲ್ಲ. ವೈದ್ಯರಿಗೆ ತೋರಿಸಿದರೆ ಎಲ್ಲವೂ ಚೆನ್ನಾಗಿದೆ ಎಂದು ಹೇಳಿದರೂ ಇದುವರೆಗೆ ಯಾವುದೇ ಫಲ ಸಿಕ್ಕಿರಲಿಲ್ಲ. ದಂಪತಿಗಳಿಬ್ಬರು ತಮ್ಮ ತಮ್ಮ ಕೆಲಸದಲ್ಲಿ ತೊಡಗಿಸಿಕೊಂಡರೂ ಕಮಲಮ್ಮನವರಿಗೆ ಇದರ ಕೊರಗು ಸದಾ ಕಾಡುತ್ತಿತ್ತು. ಕಮಲಮ್ಮನವರು ಕೂಡ 10ನೇ ತರಗತಿವರೆಗೆ ಓದಿದ್ದರಿಂದ ಅವರಿಗೆ ಓದಲು ಬರೆಯಲು ಚೆನ್ನಾಗಿಯೇ ಬರುತ್ತಿತ್ತು. ಅಮ್ಮ ಮನೆಯಲ್ಲಿ ಒಬ್ಬಳೇ ಇರುತ್ತಾಳೆ, ಓದುವುದರಲ್ಲಿ ಆಸಕ್ತಿ ಉಳ್ಳವಳು ಎಂದು ಹೇಮಂತ್, ಸುಧಾ, ತರಂಗ್ ಎಂದೆಲ್ಲ ವಿವಿಧ ಪತ್ರಿಕೆಗಳನ್ನು ತಂದಿರಿಸುತ್ತಿದ್ದ. ಕಮಲಮ್ಮ ಮಗ ಸೊಸೆ ಕೆಲಸಕ್ಕೆ ಹೋದರೆ ಅವರು ಟಿವಿ ನೋಡುವುದಕ್ಕಿಂತ ಪತ್ರಿಕೆಗಳನ್ನು ಓದುವುದರಲ್ಲಿ ಕಾಲ ಕಳೆಯುತ್ತಿದ್ದರು. ಹೀಗೆಯೇ ಒಂದು ದಿನ ಅವರು ಪತ್ರಿಕೆಯೊಂದನ್ನು ಓದುತ್ತಾ ಕುಳಿತಾಗ ಅವರ ಎಂದು ಕಮಲಮ್ಮನವರ ಮನೆಯ ಕೆಲಸದವಳು ಒಂದೇ ಸಮನೆ ಹಿತ್ತಲ ಬಾಗಿಲಿನಿಂದ ಕೂಗಿಕೊಂಡಳು. ಅವಳ ದನಿ ಕೇಳಿ ಕಮಲಮ್ಮ, ಏನಂದವ, ಬಟ್ಟಿ ಭಾಂಡಿ ಸೋಪ್ ಏನಾದರೂ ಬೇಕಾಗಿತ್ತ ಏನು ಎಂದು ಅಡುಗೆ ಮನೆಯ ಹಿತ್ತಲಿನ ಕಡೆಗೆ ಹತ್ತಿಕೊಂಡ ಕಿಟಕಿಯಿಂದಲೇ ಕೇಳಿದರು. ಏನಿಲ್ರಿ ಅವರ, ಪ್ರಸಾದ್ ಬಿಲ್ಡಿಂಗ್ನವರು ದೇಶಪಾಂಡೆ ಅಜ್ಜ ತೀರ್ಕೊಂಡಂತ ನೋಡ್ರಿ, ಪಾಪ ಕೊರೋನಾನ ಆಗಿತ್ತಂತ್ರಿ. ಅವ್ರ ಒಬ್ಬ ಮಗ ವಿದೇಶದಾಗದಾನ್ರಿ, ಇನ್ನೊಬ್ಬ ಇಲ್ಲೇ ಬೆಂಗಳೂರಾಗ ಇದ್ದಾವ, ಬರಾಕತ್ಯಾನಂತ್ರಿ. ಮುದುಕ ಸಾಯುವಾಗ ಯಾವ ಮಕ್ಕಳು ಹತ್ರ ಇರಲಿಲ್ಲ ಅಂತ ನೋಡ್ರಿ, ಎಷ್ಟು ಮಕ್ಕಳು ಇದ್ರೆ ಏನು ಮಾಡೋದ್ರಿ ಎಂದು ಕಮಲಮ್ಮನಿಗೆ ಕೆಲಸದ ನಂದವ್ವ ದಿನ ಒಂದು ಇಂಥ ಸುದ್ದಿ ಹೇಳುತ್ತಿದ್ದಳು. ಕಮಲಮ್ಮ ಅವಳನ್ನು ಕಿಟಕಿಯಿಂದಲೇ ಮಾತಾಡಿಸಿ ಸಾಗ ಹಾಕುತ್ತಿದ್ದರು. ಯಾಕೆಂದರೆ ಅವರಿಗೆ ಅವರಿವರ ಮನೆಯ ಸುದ್ದಿ ಕೇಳುವುದು ಇಷ್ಟವಾಗುತ್ತಿರಲಿಲ್ಲ. ಅದೊಂದನ್ನು ಬಿಟ್ಟರೆ ನಂದವ್ವ ಸ್ವಭಾವತ ಒಳ್ಳೆಯವಳು ಎಂಬ ಕಾರಣಕ್ಕೆ ಇದೇ ನಂದವ್ವ 10 ವರ್ಷದಿಂದ ಅವರ ಮನೆ ಕೆಲಸ ಮಾಡಿಕೊಂಡು ಬರುತ್ತಿದ್ದಳು. ಕರೋನಾ ಇರೋದ್ರಿಂದ ನಂದವಳಿಗೆ ಒಳಗೆ ಪ್ರವೇಶವಿರದೆ ಹಿತ್ತಲಿನಲ್ಲಿ ಕೇವಲ ಬಟ್ಟೆ ಪಾತ್ರೆ ತೊಳೆಯುವ ಕೆಲಸಕ್ಕೆ ಮಾತ್ರ ಸೀಮಿತವಾಗಿತ್ತು. ಪಕ್ಕದ ಓಣಿಯಲ್ಲಿಯೇ ನಂದವಳ ಒಂದು ಚಿಕ್ಕ ಮನೆ. ಅವಳ ಮನೆ ಎದುರಿಗೆ ಒಂದು ದೊಡ್ಡ ಆಸ್ಪತ್ರೆ ಇತ್ತು. ಅವಳ ಗಂಡ ಪ್ರೈವೇಟ್ ಶಾಲೆಯೊಂದರಲ್ಲಿ ಸಿಪಾಯಿ ಕೆಲಸ ಮಾಡುತ್ತಿದ್ದ. ಅದೇ ಶಾಲೆಯಲ್ಲಿ ಅವರ ಮಕ್ಕಳಿಬ್ಬರು ಓದುತ್ತಿದ್ದರು. ಆದರೆ ಈಗ ಕೊರೋನಾದಿಂದ ಶಾಲೆ ಮುಚ್ಚಿದ್ದರಿಂದ ಗಂಡನ ಸಂಬಳಕ್ಕೆ ಕೋತ ಆಗಿತ್ತು. ಕೊರೋನಾ ಭಯದಿಂದ ನಂದವಳನ್ನು ತುಂಬಾ ಜನ ಮನೆ ಕೆಲಸದಿಂದ ಬಿಡಿಸಿದ್ದರು. ಹೀಗಾಗಿ ಅವರ ಜೀವನ ನಡೆಸುವುದು ಕಷ್ಟವಾಗಿತ್ತು. ಸರ್ಕಾರ ಪ್ರೈವೇಟ್ ಶಾಲೆಯವರಿಗೆ ಏನಾದರೂ ಸಹಾಯ ಮಾಡಬಹುದು ಎಂಬ ನಿರೀಕ್ಷೆಯಲ್ಲಿ ಹೆಚ್ಚು ದಿನ ಕಾಲ ತಳ್ಳದೆ ನಂದವಳ ಗಂಡ ಮನೆಯ ಅಂಗಳದಲ್ಲೇ ಒಂದು ಚಿಕ್ಕ ಹೋಟೆಲ್ ಮಾಡಿಕೊಂಡ. ಎದುರಿಗೆ ದೊಡ್ಡ ಆಸ್ಪತ್ರೆ.
ಹೀಗಾಗಿ ಇವರ ಹೋಟೆಲ್ ಬಿಸ್ನೆಸ್ ಚೆನ್ನಾಗಿಯೇ ನಡೆಯುತ್ತಿತ್ತು. ಆಸ್ಪತ್ರೆಯಲ್ಲಿ ನಡೆಯುವ ಎಲ್ಲ ಸುದ್ದಿಗಳು ನಂದವಳಿಗೆ ಗೊತ್ತಾಗುತ್ತಿದ್ದವು. ಬಟ್ಟೆ ಝಾಡಿಸಿ ಒಣಗಿ ಹಾಕುತ್ತಲೇ, ಅವರ ಇನ್ನೊಂದು ಸುದ್ದಿ ಅದರಿ ಎಂದು ಪೀಠಕ್ಕೆ ಶುರು ಮಾಡಿದಳು ನಂದವ್ವ. ಏನು ನಿಂದು ಮತ್ತೊಂದು ಸುದ್ದಿ ಎಂದು ತಾತ್ಸಾರದಿಂದಲೇ ಕಮಲಮ್ಮ ಕೇಳಿದಾಗ ಸಣ್ಣ ದನಿಯಲ್ಲಿ, ಸ್ವಲ್ಪ ಬಾಗ್ಲ ತೆಗೀರಿ, ಒಳಗೆ ಬಂದು ಹೇಳ್ತೀನಿ, ಹಂಗೆಲ್ಲ ಇಲ್ಲೇ ನಿಂತು ಹೇಳು ಸುದ್ದಿ ಅಲ್ರಿ ಅಂದಳು. ಕಮಲಮ್ಮನವರಿಗೂ ಕುತೂಹಲ ಹೆಚ್ಚಾಗಿ, ಬಾಗ್ಲ ತೆಗಿಬೇಡ ಅಂತ ನನ್ನ ಮಗ ಸುಸಿ ತಾಕೀತು ಮಾಡಿ ಹೋಗ್ಯಾರ ಎಂದೆನ್ನುತ್ತಲೇ ಬಾಗಿಲ ತೆಗೆದರು. ನಂದವ್ವ ದೂರ ಬಾಗಿಲು ಬಳಿಯಲ್ಲೇ ನಿಂತು, ಅವ್ವಾರ, ನಮ್ಮ ಎದುರಿನ ಆಸ್ಪತ್ರೆಯಾಗ ನಿನ್ನೆ ಗಂಡ ಹೆಂಡತಿ ಇಬ್ರು ಕರೋನಾದಿಂದ ತೀರ್ಕೊಂಡ್ರ ನೋಡ್ರಿ, ಅವ್ರಿಗೆ ಒಂದು ತಿಂಗಳ ಹೆಣ್ಣು ಮಗು ಐತಿ. ಈಗ ಆ ಮಗುನ ಇಲ್ಲೇ ಕೆ ಸಿ ರಾಣಿ ರೋಡ್ಗೆ ಇರೋ ನವಚೇತನ ಅನಾಥ ಆಶ್ರಮದಾಗ ಇಟ್ಟಾರಂತ್ರಿ. ಪಾಪ ಅದನ್ನು ಯಾರೇ ಸಾಕವರು ಇದ್ರ ಮಗುನ್ನ ಕೊಡ್ತಾರಂತ್ರಿ ಎಂದು ಸುದ್ದಿ ಒಪ್ಪಿಸಿದಳು. ಹೋಗ್ಲಿ, ಈ ಸುದ್ದಿ ನನ್ ಮುಂದೆ ಯಾಕೆ ಹೇಳಕ್ ಹತ್ತಿ ನಂದವ್ವ ಎಂದು ಕೇಳಿದರು ಕಮಲಮ್ಮ. ಅದಕ್ಕೆ ನಂದವ್ವ, ಅವ್ವಾರ, ನೀವು ತಪ್ಪು ತಿಳಿಯಂಗಿಲ್ಲ ಅಂದ್ರ ಒಂದ್ ಮಾತು ಹೇಳ್ತೀನ್ರಿ ಅಂದಾಗ, ಏನ್ ಮೊದ್ಲು ಹೇಳರ ಹೇಳ, ಅಷ್ಟಕ್ಕೂ 10 ವರ್ಷದಿಂದ ನಮ್ಮ ಮನಿ ಕೆಲಸ ಮಾಡ್ಕೋತ ಬಂದಿ, ನೀ ಏನ ಹೇಳಿದ್ರು ನಮ್ ಚಲೋ ಅದಕ್ಕೆ ಹೇಳ್ತಿ, ಹೇಳ, ನಾ ಏನ್ ಸಿಟ್ಟು ತಿಳ್ಕೊಳಂಗಿಲ್ಲ ಎಂದು ಕಮಲಮ್ಮನವರು ಆಶ್ವಾಸನೆ ಕೊಟ್ಟಾಗಲೇ ನಂದವ್ವ ಹೇಳಲು ಶುರು ಮಾಡಿದಳು. ಅಲ್ರಿ ಅವರ, ಆ ಮಗುನ ನೀವ ಯಾಕೆ ದತ್ತು ತಗೋಬಾರ್ದು, ಹೇಮಂತ್ ಅಣ್ಣಾರ್ಗೆ ಕೇಳಿ ನೋಡ್ರಿ ಎಂದು ಅಳಕುತ್ತಲೇ ಹೇಳಿದಾಗ ಕಮಲಮ್ಮನವರು ಭಾವುಕರಾಗಿ, ನಾ ಹೆಂಗ್ ಹೇಳಿ ನಂದವ್ವ, ನನ್ನ ಮಾತು ಕೇಳಬೇಕಲ್ಲ ಮಗ ಸೊಸಿ, ನಾ ಯಾವಾಗಲೂ ಅವರಿಗೆ ದತ್ತು ಮಗನ್ನ ತಗೊಳ್ರಿ ಅಂತ ಹೇಳ್ಕೋತ ಅದೀನಿ, ಆದರೂ ನನ್ನ ಮಾತು ಅವರು ತಲೆಯಾಗ ಹಾಕೊಳ್ಳವಾರ, ಮತ್ತು ಇದು ಹೆಣ್ಮಗು ಅಂತ ಹೇಳ್ತಿ, ಅವರಿಬ್ರು ಒಪ್ಪುತ್ತಾರೋ ಇಲ್ಲೋ ಎಂದು ತನ್ನ ಅಸಹಾಯಕತೆಯನ್ನು ತೋಡಿಕೊಂಡರು. ಅವ್ವಾರ, ಆದರೂ ಇವತ್ತು ಒಂದು ಸಲ ಕೇಳಿ ನೋಡ್ರಿ, ಪಾಪ ಆ ಮಗುನು ಒಂದು ಒಳ್ಳೆ ಮನಿ ಸೇರ್ಕೋತೈತಿ ಅನ್ನೋ ಆಸೆ ಎಂದು ಹೇಳುತ್ತಲೇ ನಂದವ್ವ ಕಮಲಮ್ಮನವರ ಮನೆಯಿಂದ ಹೊರಹೋದಳು. ಕಮಲಮ್ಮನವರು ಎಷ್ಟೋ ಸಾರಿ ದತ್ತು ಮಗುನ ಬಗ್ಗೆ ಪ್ರಸ್ತಾಪ ಎತ್ತಿದಾಗ ಗಂಡ ಹೆಂಡತಿ ಇಬ್ಬರೂ ಯಾಕೋ ಅದರ ಬಗ್ಗೆ ಗಂಭೀರವಾಗಿ ಚರ್ಚಿಸುತ್ತಿರಲಿಲ್ಲ. ಆದರೆ ಕಮಲಮ್ಮನವರಿಗೆ ಮಾತ್ರ ಒಂದು ಮೊಮ್ಮಗು ಮನೆಯಲ್ಲಿ ಆಡಿ ನಲಿಯೋದನ್ನು ನೋಡಬೇಕು ಎಂಬ ಆಸೆ ಇತ್ತು. ಅಂದು ರಾತ್ರಿ ಊಟಕ್ಕೆ ಕುಳಿತಾಗ ಕಮಲಮ್ಮನವರು ಸಾವಕಾಶವಾಗಿ ದತ್ತು ಮಗುವಿನ ಪ್ರಸ್ತಾಪ ಎತ್ತಿದರು. ಎಂದಿನಂತೆ ಮಗ ಸೊಸೆ ಇಬ್ಬರೂ ಅವರ ಮಾತಿಗೆ ಒಪ್ಪದಿದ್ದಾಗ, ನನ್ನ ನಮ್ಮ ಹಳ್ಳಿಗೆ ಕಳಿಸಿಕೊಡ್ರಿ, ನಾ ಅಲ್ಲೇ ಹ್ಯಾಂಗರೇ ಇರ್ತೀನಿ ಎಂದು ಹಠ ಮಾಡಿದರು. ಪರಿಸ್ಥಿತಿ ಗಂಭೀರವಾಗುತ್ತಿದೆ ಎಂದು ನಿರ್ಧರಿಸಿ ಗಂಡ ಹೆಂಡತಿ ಇಬ್ಬರೂ ಕಮಲಮ್ಮನವರ ಮಾತಿಗೆ ಬೆಲೆ ಕೊಟ್ಟು, ನಾಳೆ ಆಶ್ರಮಕ್ಕೆ ಹೋಗಿ ನೋಡ್ಕೊಂಡು ಬರ್ತೀನಿ ಎಂದು ಹೇಮಂತ್ ತಾಯಿಗೆ ಸಮಾಧಾನ ಹೇಳಿದ. ಮರುದಿನ ಕೋವಿಡ್ ಹೊಸ ನೀತಿಯಂತೆ ಸುಮತಿಗೆ ಆಫೀಸ್ಗೆ ರಜಾ ಇತ್ತು. ಒಂದಿನ ಬಿಟ್ಟು ಒಂದಿನ ಆಫೀಸ್ಗೆ ಹೋಗುವುದಿತ್ತು. ನಿನ್ನೆ ಆಫೀಸ್ಗೆ ಹೋಗಿದ್ದಳಾದ್ದರಿಂದ ಇವತ್ತು ಸುಮತಿ ಮನೆಯಲ್ಲೇ ಇದ್ದಳು. ಎಂದಿನಂತೆ ಮಗ ಹೇಮಂತ್ ಕೆಲಸಕ್ಕೆ ಹೋಗಲೆಂದು ತಯಾರಾದಾಗ, ಈ ದಿನ ನೀನು ಯಾಕೆ ಮನೆಯಾಗ ಕುಂತ ಆನ್ಲೈನ್ ಕ್ಲಾಸ್ ತಗೋಬಾರ್ದು, ಹೆಂಗೂ ಹುಡುಗರು ಶಾಲೆಗೆ ಬರೋದಿಲ್ಲ, ಅಲ್ಲಿ ಹೋಗಿನೂ ಆನ್ಲೈನ್ ಕ್ಲಾಸ್ ತಗೋಬೇಕು, ಅದನ್ನು ಇಲ್ಲೇ ಮನೆಯಾಗ ತಗೋ ಎಂದು ಕಮಲಮ್ಮನವರು ಹೇಳಿದಾಗ, ಇಲ್ಲಮ್ಮ ನಮಗೆ ರೂಲ್ಸ್ ಹಂಗ ಐತಿ, ಏನು ಮಾಡೋದು, ಸ್ಕೂಲ್ಗೆ ಹೋಗಲೇಬೇಕು ಎಂದಾಗ, ಅದೇನೋಪ್ಪ ನಿಮ್ಮ ಶಾಲೆ ರೂಲ್ಸ್ ನನಗೆ ತಿಳಿಯಂಗಿಲ್ಲ, ಮತ್ತು ಆ ಮಗುನ ನೋಡ್ಕೊಂಡು ಬರೋದು ಏನಾಯ್ತು ಎಂದು ಮಗುವಿನ ಪ್ರಸ್ತಾಪ ಎತ್ತಿದಾಗ, ಇವತ್ತು ಸಾಯಂಕಾಲ ಸ್ವಲ್ಪ ಜಲ್ದಿ ಬರ್ತೇನೆ, ಬಂದ ಮೇಲೆ ಸುಮತಿ ಮತ್ತು ನಾ ಹೋಗಿ ನೋಡ್ಕೊಂಡು ಬರ್ತೀವಿ ಎಂದು ಹೇಮಂತ್ ತನ್ನ ಕೆಲಸಕ್ಕೆ ಹೊರಟ. ಮಧ್ಯಾಹ್ನ ನಂದವ್ವ ಕೆಲಸಕ್ಕೆಂದು ಬಂದಾಗ ಕಮಲಮ್ಮ ಮತ್ತು ಸುಮತಿ ಮಗುವಿನ ಬಗ್ಗೆ ಇನ್ನಷ್ಟು ವಿಷಯ ಅವಳೊಂದಿಗೆ ಚರ್ಚೆ ಮಾಡಿದರು. ಮಗುವನ್ನು ದತ್ತು ತೆಗೆದುಕೊಳ್ಳೋ ನಿರ್ಧಾರ ಕೇಳಿ ನಂದವಳಿಗೆ ತುಂಬ ಖುಷಿಯಾಗಿತ್ತು. ಸಂಜೆ ಹೇಮಂತ್ ಕೆಲಸದಿಂದ ಬೇಗನೆ ಬಂದ.
ಟೀ ಕುಡಿದು ಸುಮತಿಯೊಟ್ಟಿಗೆ ಅನಾಥಾಶ್ರಮಕ್ಕೆ ಹೊರಟು ನಿಂತ. ಕಮಲಮ್ಮ, ಯಾವುದಕ್ಕೂ ದೇವ್ರ ಮುಂದೆ ದೀಪ ಹಚ್ಚಿ ಕೈ ಮುಗಿದು ಹೋಗ್ರಿ, ಒಳ್ಳೆ ಕೆಲಸಕ್ಕೆ ಹೊಂಟೇರಿ, ಒಳ್ಳೇದಾಗಲಿ ಎಂದು ಹರಸಿದರು. ಹೇಮಂತ್ ಮತ್ತು ಸುಮತಿ ಕಮಲಮ್ಮನವರಿಂದಲೂ ಆಶೀರ್ವಾದ ಪಡೆದು ಹೊರಟರು. ಅವರು ಹೋದ ಮೇಲೆ ಮತ್ತೊಮ್ಮೆ ಕಮಲಮ್ಮ ದೇವರಿಗೆ ಬೇಡಿಕೊಂಡು ಈ ಮನೆಗೆ ಮಗು ಬರುವಂತಾಗಲಿ ಎಂದು ಪ್ರಾರ್ಥಿಸಿದರು. ಅನಾಥಾಶ್ರಮದಲ್ಲಿ ಮಗುವನ್ನು ಕಂಡು ಅದರೊಟ್ಟಿಗೆ ಸ್ವಲ್ಪ ಕಾಲ ಕಳೆದು ಅಲ್ಲಿಯ ಆಫೀಸ್ನಲ್ಲಿ ಭೇಟಿಯಾಗಿ ದತ್ತು ತೆಗೆದುಕೊಳ್ಳುವ ವಿಧಾನದ ಬಗ್ಗೆ ತಿಳಿದುಕೊಂಡು ಬಂದರು. ಮುಂದೆ 15 ದಿನ ಅಗತ್ಯ ಕಾಗದ ಪತ್ರಗಳನ್ನು ಹೊಂದಿಸಿ ಅನಾಥಾಶ್ರಮಕ್ಕೆ ಸಲ್ಲಿಸಿ ಬಂದರು. ಕೆಲವು ದಿನಗಳು ಕಳೆದ ನಂತರ ಮಗುವನ್ನು ಕರೆದುಕೊಂಡು ಹೋಗುವಂತೆ ಕರೆ ಬಂದಿತ್ತು. ಸಡಗರದಿಂದ ಹೇಮಂತ್ ಮತ್ತು ಸುಮತಿ ಆ ಮಗುವನ್ನು ಮನೆಗೆ ಕರೆದುಕೊಂಡು ಬಂದರು. ಕಮಲಮ್ಮನವರಂತೂ ಚಿಕ್ಕ ಮಕ್ಕಳಂತೆ ಕುಣಿದಾಡಿದರು. ನಂತರ ಒಂದು ಒಳ್ಳೆಯ ದಿನ ನೋಡಿ ಆ ಮಗುವಿನ ನಾಮಕರಣ ಕಾರ್ಯಕ್ರಮ ನಡೆಯಿತು. ಮನೆ ಬೆಳೆಯಲು ಕಾರಣವಾದ ಮಗುವಿಗೆ ಅಮ್ಮನ ಸಲಹೆಯಂತೆ ಸಮೃದ್ಧಿ ಎಂಬ ಹೆಸರನ್ನು ಇಟ್ಟರು. ಕಮಲಮ್ಮನವರು ನಂದವಳಿಗೆ ಅಂದೇ ಒಂದು ಹೊಸ ಸೀರೆ ಕೊಟ್ಟು, ನಮ್ಮ ಸಂತೋಷಕ್ಕೆ ನೀನೇ ಕಾರಣ ಎಂದು ಹೇಳಿ ಅವಳ ಉಪಕಾರವನ್ನು ಕೃತಜ್ಞತೆಯಿಂದ ನೆನೆದರು. ಆಗ ಹೇಮಂತ್ ತನ್ನ ತಾಯಿಯನ್ನು ಕುರಿತು, ಅಮ್ಮ, ನಂದವ್ವ, ಸುಮತಿ, ನೀನು ಎಲ್ಲರೂ ಕೂಡಿ ಒಂದು ಹೆಣ್ಮಗು ಈ ಮನೆಗೆ ಬರುವಂಗ ಮಾಡಿದ್ರಿ. ನಿಮ್ಮೆಲ್ಲರ ವಿಚಾರ ನೋಡು, ಎಷ್ಟು ದೊಡ್ಡ ಅದಾವು. ಹೆಣ್ಣಿಗೆ ಹೆಣ್ಣೇ ಶತ್ರು ಅಂತ ಹೇಳ್ತಾರಲ್ಲ, ಅದೆಲ್ಲ ಸುಳ್ಳು ನೋಡು ಎಂದು ನಗುತ್ತಾನೆ. ಅವನ ಜೊತೆ ಎಲ್ಲರೂ ನಗುತ್ತಾರೆ. ಅಮ್ಮನಿಗೆ ರೂಢಿಯಾಗುವವರೆಗೂ ಸುಮತಿ ಮಗುವನ್ನು ನೋಡಿಕೊಳ್ಳಲೆಂದು ಆಫೀಸಿಗೆ ರಜಾ ಹಾಕಿ ಮನೆಯಲ್ಲೇ ಕೆಲವು ದಿನಗಳ ಕಾಲ ಉಳಿದುಕೊಂಡಿದ್ದಳು. ಅವಳ ರಜೆಯು ಮುಗಿದು ಆಫೀಸಿಗೆ ಹೊರಡಲು ಆರಂಭಿಸಿದಾಗ ಮನೆಯಲ್ಲಿ ಕಮಲಮ್ಮ ಮತ್ತು ಮಗು ಇಬ್ಬರೇ. ಮಗುವಿನ ಸಂಪೂರ್ಣ ಜವಾಬ್ದಾರಿ ಕಮಲಮ್ಮನವರ ಮೇಲೆಯೇ ಬಿತ್ತು. ನಂದವ್ವ ಕೂಡ ಆಗಾಗ ಅವರ ಕೆಲಸಕ್ಕೆ ಸಹಾಯ ಮಾಡುತ್ತಿದ್ದಳು. ಹೀಗೆಯೇ ಅವರೆಲ್ಲರ ದಿನಚರಿ ಸಾಗಿತ್ತು. ಒಂದು ದಿನ ಇದ್ದಕ್ಕಿದ್ದಂತೆ ಹೇಮಂತನಿಗೆ ಮಧ್ಯಾಹ್ನ ಊಟದ ಸಮಯಕ್ಕೆ ಸುಮತಿಯ ಆಫೀಸ್ನಿಂದ ಕರೆ ಬಂದಿತ್ತು. ಸರ್, ನಿಮ್ಮ ಮಿಸ್ಸೆಸ್ ಯಾಕೋ ತಲೆ ಸುತ್ತಿ ಬಿದ್ದು ಬಿಟ್ರು, ಗಾಬರಿ ಆಗುವಂಥದ್ದೇನೂ ಇಲ್ಲ, ಸದ್ಯ ಅವರು ಆಫೀಸಿನ ರೆಸ್ಟ್ ರೂಮಲ್ಲಿ ರೆಸ್ಟ್ ಮಾಡ್ತಾ ಇದ್ದಾರೆ ಎಂದು ಹೇಳಿ ಫೋನ್ ಕಟ್ ಮಾಡಿಬಿಟ್ಟರು. ಹೇಮಂತ್ ಸ್ಕೂಲ್ನಲ್ಲಿ ಪರ್ಮಿಷನ್ ಕೇಳಿ ಗಾಬರಿಯಿಂದಲೇ ಸುಮತಿಯ ಆಫೀಸಿಗೆ ಬಂದಾಗ ಅವಳು ಆಗ ಸ್ವಲ್ಪ ಚೇತರಿಸಿಕೊಂಡಿದ್ದಳು. ಅಲ್ಲಿಂದಲೇ ಅವಳನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿ ಚೆಕಪ್ ಮಾಡಿಸಿದಾಗ ಅವಳು ಗರ್ಭಿಣಿ ಎಂಬ ವಿಷಯ ಗೊತ್ತಾಯಿತು. ಮನೆಗೆ ಬಂದ ಇಬ್ಬರು ಸಮೃದ್ಧಿಯನ್ನು ಮುದ್ದಾಡುತ್ತಾ ಅಮ್ಮನಿಗೆ ಸಿಹಿ ಸುದ್ದಿಯನ್ನು ಹೇಳಿದಾಗ ಕಮಲಮ್ಮನವರು ಸಂತೋಷ ಪಡುತ್ತಾ, ಇವತ್ತೇನೋ ಬ್ರದರ್ಸ್ ಡೇ ಅಂತ ಪೇಪರ್ನ್ಯಾಗ ಓದಿದ್ದೆ, ನಮ್ಮ ಸಮೃದ್ಧಿಗೆ ಮುಂದಿನ ವರ್ಷ ಅನ್ನೋದ್ರಾಗ ಒಬ್ಬ ಬ್ರದರ್ ಬರ್ತಾನ ನೋಡ್, ಇದೆಲ್ಲ ನಮ್ಮ ಈ ಸಮೃದ್ಧಿ ತಂದ ಸಂಭ್ರಮ ಎಂದು ಮಗುವಿನ ಮುಗ್ಧ ನಗುವಿನೊಂದಿಗೆ ತಮ್ಮ ನಗೆಯನ್ನು ಬೆರೆಸಿ ಸಂಭ್ರಮಿಸಿದ್ದರು. ಸ್ನೇಹಿತರೆ, ಈ ಕತೆ ಇಷ್ಟವಾಗಿದ್ದರೆ ಲೈಕ್ ಕೊಡಿ, ದಯವಿಟ್ಟು ಕಾಮೆಂಟ್ಸ್ ಮಾಡಿ. ಧನ್ಯವಾದಗಳು.